ನಿಜ ಹೇಳ್ಬಿಡ್ತೀನಿ ಸರ್. ಧೈರ್ಯವಾಗಿ ಹೇಳು, ನಾನು ಇರೋವರೆಗೂ ನಿಮಗೆ ಏನಾಗಲ್ಲ. ಹೇಳು ಸರ್. ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ಆ ಶಂಕರ ಸರ್. ಶಂಕರ್ ಅಲ್ಲ, ಸೆಕ್ಷನ್ ಶಂಕರ್. ಬಂದ್ಬಿಟ್ಟ ಸರ್, ಬಂದ್ಬಿಟ್ಟ ಕಂಪನಿ ಸರ್. ಸೆಕ್ಷನ್ ಶಂಕರ್ ಡಿಪಾರ್ಟ್ಮೆಂಟ್ ನಿಮ್ಮೊಬ್ರಿಗೆ ಗನ್ ಕೊಟ್ಟಿಲ್ಲ ಸರ್. ಅದ್ರೇನ್ ಪ್ರಯೋಜನ? ಉಪಯೋಗಿಸೋದಕ್ಕೆ ಗಂಡಸ್ತನ ಇರಬೇಕು. ಕೂಲ್ ಡೌನ್ ಆಫೀಸರ್. ಇದು ಲಾಂಗ್ ಅಲ್ಲ, ಟಾರ್ಚ್. ಏನ್ ನೋಡ್ತಾ ಇದೀಯಾ? ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ವಲ್ಲ, ಅದನ್ನೀಗ ಕತ್ತಲಲ್ಲಿ ಆಡೋಣ. ಲೈಟ್ಸ್ ಆಫ್. ಅಯ್ಯೋ, ಪೊಲೀಸ್ನವ್ರು ನಮಗ್ ಮೋಸ ಮಾಡ್ಬೇಕು. ಹೌದು, ಕರ್ಕೊಂಡೋಗಿ ಕೊಂದಾಕಿದ್ದಾರೆ. ಅಯ್ಯೋ, ನನ್ ಮಗಳ ಮದುವೆಗಂತ ದುಡ್ಡು ಇಟ್ಟಿದ್ದಪ್ಪ. ಸರ್, ಜನ ಹೇಳ್ತಿದ್ದಾರೆ ಮ್ಯಾನೇಜರ್ ಸಾವಿಗೆ ನೀವೇ ಕಾರಣ ಅಂತೆ. ನೋಡಿ, ನಮಗೂ ಈ ವಿಷಯಕ್ಕೂ ಸ್ವಲ್ಪನೂ ಸಂಬಂಧ ಇಲ್ಲ. ಈ ಮ್ಯಾನೇಜರ್ ನ ಅರೆಸ್ಟ್ ಮಾಡಿದ್ದು ಎಸಿಪಿ ವರದನಾಯಕ. ಈಗ ಎಸಿಪಿ ವರದನಾಯಕ ಎಲ್ಲಿ ಸರ್? ವರದನಾಯಕ ಇಲ್ಲ. ಎಲ್ಲೋ ಇದಾರೆ ಸರ್? ನಾವ್ ಯಾರು ನೋಡದೆ ಇರೋ ಜಾಗಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ. ಅರ್ಥ ಆಗ್ಲಿಲ್ಲ. ನೋಡಿ, ಈ ಮ್ಯಾಟರ್ಗೂ ವರದನಾಯಕನಿಗೂ ಲಿಂಕ್ ಇದೆ. ವಿಷಯ ಹೊರಗಡೆ ಗೊತ್ತಾಗಬಾರ್ದು ಅಂತಾನೆ ಆತ ಈ ಮ್ಯಾನೇಜರ್ ನ ಅರೆಸ್ಟ್ ಮಾಡಿದ್ದು. ನಮ್ಮ ಡಿಪಾರ್ಟ್ಮೆಂಟ್ಗೂ ಗೊತ್ತಾಗದೆ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಈ ಮ್ಯಾನೇಜರ್ ನ ಕೊಂದು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ನಿಮ್ಮ ಹಣ ನಿಮಗ್ ವಾಪಸ್ ಸಿಗಬೇಕು ಅಂತಂದ್ರೆ ವರದನಾಯಕ ನಮಗ ಸಿಗಬೇಕು. ನನ್ ಮಗ ಹಾಗೆ ಮಾಡಿರೋದಿಲ್ಲ. ನೀವು ತುಂಬಾ ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಿದ್ದೀರಾ. ಮೀಡಿಯಾ ರಿಪೋರ್ಟರ್ ಆಗಿ ಬಂದಿದ್ಯಾ, ಆ ಕೆಲಸ ಮಾತ್ರ ಮಾಡು. ಪೊಲೀಸ್ನವರೇ ನಮ್ಗೆ ಈ ತರ ಅನ್ಯಾಯ ಮಾಡಿದ್ರೆ ನಾವ್ ಯಾರನ್ನ ಕೇಳೋದು ಸರ್? ನೋಡಿ ನೋಡಿ, ದಯಮಾಡಿ ನನ್ನ ಮಾತು ಕೇಳಿ. ಇದು ನಮ್ಮ ಡಿಪಾರ್ಟ್ಮೆಂಟ್ ಗೆ ತಲೆ ತಗ್ಸುವಂತ ವಿಷಯ. ನೀವು ಆವೇಶದಲ್ಲಿ ಹೋರಾಟ ಗಿರಾಟ ಅಂತ ಏನು ಮಾಡಬೇಡಿ. ದಯವಿಟ್ಟು ನನ್ನ ನಂಬಿ. ನಿಮಗ್ ನ್ಯಾಯ ಸಿಗೋ ಹಾಗೆ ನಾನು ಮಾಡ್ತೀನಿ. ಇಲ್ಲಿವರೆಗೂ ಪೊಲೀಸ್ನವ್ರ ನಂಬಿ ಮೋಸ ಹೋಗಿದ್ ಸಾಕು. ಬನ್ನಿ, ನಾವೆಲ್ಲರೂ ಸಿಎಂ ಮನೆಗೆ ಹೋಗೋಣ. ನಮಗ್ ನ್ಯಾಯ ಸಿಗೋವರೆಗೂ ಹೋರಾಡೋಣ. ದಯವಿಟ್ಟು ಹೋಗ್ಬೇಡಿ, ನನ್ನ ಮಾತು ಕೇಳಿ. ಕೂಗಾಡಬೇಡಿ, ಗಲಾಟೆ ಮಾಡಬೇಡಿ. ಸಿಎಂ ಮನೆ ಮುಂದೆ ಹೋಗಿ ಕಲ್ ತೂರೋದು, ಸ್ಟ್ರೈಕ್ ಮಾಡೋದು ಇವೆಲ್ಲ ಮಾಡಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗಲಾಟೆ ಮಾಡಬೇಡಿ. ಇಂಥವ್ರಿಗೆ 100 ಕೋಟಿ ಏನು, 1000 ಕೋಟಿ ಬೇಕಾದ್ರೂ ಯಾಮೋರ್ಸ್ಬೋದು. ಬಿಐಜಿ ಸರ್, ನನ್ನ ಮಗನ ಬಗ್ಗೆ ಅಷ್ಟು ಗೊತ್ತಿದ್ದು ನೀವ್ ಈ ತರ ಮಾತಾಡಬಹುದಾ? ಏನ್, ನಿನ್ ಮಗ ಹರಿಶ್ಚಂದ್ರನ? ಹರಿಶ್ಚಂದ್ರ ಸುಳ್ಳು ಹೇಳೋದಿಲ್ಲ ಅನ್ನೋದು ಎಷ್ಟು ನಿಜಾನೋ, ನನ್ನ ಮಗನು ಸುಳ್ಳು ಹೇಳೋದಿಲ್ಲ ಅನ್ನೋದು ಅಷ್ಟೇ ನಿಜ. ಹಲೋ, ಜನ ನಿಜ ನಂಬಲ್ಲ.